ನಮಸ್ಕಾರ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬಹಳ ದಿನಗಳಿಂದ ಹಂಚ್ಕೊಳ್ಬೇಕು ಅಂತ ಇದ್ದಿದ್ದು ಒಂದು ಒಳ್ಳೆ ಸುದ್ದಿನ ಕಡೆಗೂ ಹಂಚ್ಕೊಳ್ತಿದ್ದೀವಿ ಇವತ್ತು ಕಳೆದ ಸಾಲಿನ ಪ್ರೊಫೆಸರ್ ಎಚ್ ಟಿ ಪೋತೆ ಹಸ್ತಪ್ರತಿ ಪ್ರಶಸ್ತಿ ನಮ್ಮ ಸಹ ಪದಯಾತ್ರಿಗಳಾದ ಹೇಮಾ ನಾಯಕ್ ನಮ್ಮ ಗೆಳತಿಯೂ ಹೌದು ಅವಳಿಗೆ ಸಿಕ್ಕಿತ್ತು ನೋವಿಗೂ ಇದೇ ಚಲನೆ ಅಂತ ಒಂದು ಸಂಕಲನವನ್ನ ಅವರು ಪಬ್ಲಿಷ್ ಮಾಡಿದ್ದಾರೆ ಇಷ್ಟರಲ್ಲೇ ಹೇಮಾ ಜೊತೆಗೆ ಒಂದು ಇವೆಂಟ್ ಮಾಡಬೇಕು ಅನ್ನೋ ಆಸೆನೂ ಇದೆ ನಮಗೆ ಈ ಚಾನೆಲ್ನಲ್ಲೇ ಅದ್ರ ಬಗ್ಗೆ ಹೇಳ್ತೀವಿ ಯಾವಾಗ ಸಮಯ ಕೂಡಿ ಬರುತ್ತೋ ನೋಡಬೇಕು ಈ ಪುಸ್ತಕದಲ್ಲಿ ವಾಸುದೇವ ಅವರು ಬರೆದಿರೋ ತೀರ್ಪುಗಾರರ ಟಿಪ್ಪಣಿ ನಮಗೆಲ್ರಿಗೂ ಬಹಳ ಬಹಳ ಇಷ್ಟ ಆಗಿದೆ ಆಮೇಲೆ ಒಂದು ಮುದ್ದು ಸೊಕ್ಕಿದೆ ಅನ್ಬಹುದು ನಮ್ಮ ಗೆಳತಿ ಬರೆದಿದ್ದು ಎಲ್ಲ ಕವನಗಳನ್ನು ಒಟ್ಟಾಕಿ ಒಂದು ಪುಸ್ತಕ ಇದೆ ಇವತ್ತು ನಮ್ಮ ಕೈಯಲ್ಲಿ ಅಂತ ಹಾಂ ಸೊ ವಾಸುದೇವ ಅವರು ಬರೆದಿರೋ ತೀರ್ಪುಗಾರರ ಟಿಪ್ಪಣಿ ಸೃಜನಶೀಲತೆಯ ಮೂಲ ಧಾತುವೇ ನಾವೀನ್ಯತೆ ಹಾಗಾಗಿ ಯಾವುದೇ ಚೈತನ್ಯಶೀಲ ಪ್ರತಿಭೆಯನ್ನು ಅಳೆಯುವುದು ಅದರ ನವನವೋನ್ಮೇಷ ಗುಣದಿಂದ ಅವವೇ ನುಡಿಗಟ್ಟು ಪದಸಂಚಯಗಳಿಂದ ಬಾಳಿನ ಅನುಭವ ಮತ್ತು ಲೋಕದ ಗತಿಶೀಲತೆಯನ್ನು ಅದೇ ಕ್ಲೀಶೆಯ ಕಣ್ಣುಗಳಿಂದ ನೋಡಿದರೆ ಅದು ಸೃಜನಶೀಲತೆ ಅಲ್ಲ ಬದಲಿಗೆ ಅದೊಂದು ಸಾಧಾರಣವಾದ ಗ್ರಹಿಕೆಯಷ್ಟೆ ಕಾವ್ಯ ಇಂಥದ್ದನ್ನು ಸಹಿಸಲಾರದು ಸಹೃದಯರು ನಿರೀಕ್ಷೆ ಮಾಡುವುದು ಹೊಸತನವನ್ನು ಇಲ್ಲದೇ ಇದ್ದರೆ ಅವವೇ ಹಳೆಯ ಒಣ ಪದಗಳ ಹಾಸುವಿಕೆಯ ಓದನ್ನು ಕಟ್ಟಿಕೊಂಡೇನಾಗಬೇಕಾಗಿದೆ ಅನೇಕರು ಮಾಮರವನ್ನು ಕೋಗಿಲೆಯನ್ನು ವರ್ಣಿಸಿದ್ದಾಯಿತು ಆದರೆ ಕೋಗಿಲೆಯ ಕಣ್ಣಿನಿಂದ ಮಾಮರವನ್ನು ಮಾಮರದ ಎದೆಯಿಂದ ಕೋಗಿಲೆಯನ್ನು ವಿವರಿಸುವವರಾರು ಸದ್ಯದ ಬೆರಗು ಪ್ರಕಾಶನದ ಪ್ರೊಫೆಸರ್ ಎಚ್ ಟಿ ಪೋತೆ ಕಾವ್ಯ ಪುರಸ್ಕಾರಕ್ಕಾಗಿ ಬಂದ ಹೇಮಾನಾಯಕ್ ಅವರ ನೋವಿಗೂ ಇದೆ ಚಲನೆಯಲ್ಲಿ ಇಂತಹ ಹೊಸತನಗಳ ಒಂದು ಅನಾವರಣವಿದೆ ಜೀವನವನ್ನು ನೋಡುವ ಕ್ರಮದಲ್ಲಿ ಹಳತನ್ನು ಮುರಿದು ಕಟ್ಟುವ ಪರಿಕ್ರಮವಿದೆ ಅನುಭವಗಳನ್ನು ಹೀಗೂ ಅನಾವರಣಗೊಳಿಸಬಹುದು ಎಂದು ಕೂಗಿ ಕರೆದು ಓದಿಸಲು ಕೂರಿಸುತ್ತದೆ ನೀರಿನಂತೆ ಹರಿದು ಹೋಗುವ ಮಣ್ಣು ಎಲ್ಲ ಕಡೆ ಬಾಯಿ ಅಗಲಿಸಿ ನನ್ನ ಮಕ್ಕಳ ನಾನೇ ತಿನ್ನಬೇಕು ಎಂದಿತಂತೆ ಎಂಬ ಸಾಲು ಮತ್ತು ಈ ತರಹದ ಹೊಸ ಹೊಳಹಿನ ಸಾಲುಗಳು ನಿಜಕ್ಕೂ ಕಾಡುವ ರೂಪಕವಾಗುತ್ತವೆ ಹೇಮಾ ಅವರ ಪದ್ಯದ ಶಕ್ತಿಯೇ ಇದು ಚುರುಕಾದ ಭಾಷೆ ಮತ್ತು ಶಬ್ದಚಿತ್ರಣದ ವೈಖರಿ ಹೇಮಾ ಅವರ ನಿರ್ಭಿಡೆಯ ಈ ಅಭಿವ್ಯಕ್ತಿ ಶೈಲಿ ಎಲ್ಲೂ ಅಸಭ್ಯ ಅನ್ನಿಸದೆ ಅದು ಸಭ್ಯತೆಯನ್ನು ಬೆಚ್ಚಿ ಬೀಳಿಸುತ್ತದೆ ಅಭಿವ್ಯಕ್ತಿ ಶೈಲಿ ಎಲ್ಲೂ ಅಸಭ್ಯ ಅನ್ನಿಸದೆ ಅದು ಸಭ್ಯತೆಯನ್ನು ಬೆಚ್ಚಿ ಬೀಳಿಸುತ್ತದೆ ಇದು ತಪ್ಪು ಅನ್ನಿಸುವ ಕ್ಷಣವನ್ನು ಅರೆಕ್ಷಣ ಸರಿ ಎನಿಸುವ ಕ್ಷಣದೆದುರು ನಿಲ್ಲಿಸಿ ತಬ್ಬಿಬ್ಬುಗೊಳಿಸುತ್ತದೆ ಸಪಾಟು ಎದೆ ಬೆತ್ತಲಾಗುವುದೆಂದರೆ ಇಂತಹ ಕಡೆಗಳಲ್ಲಿನ ಅವರ ಸಂವೇದನೆಯ ತೀಕ್ಷ್ಣತೆ ಬಹಳ ಅಪರೂಪದ್ದು ಸಮಾನಾಂತರ ಅರೆನಿದ್ದೆಯಲ್ಲಿ ನಿಸ್ಸಂತಾನ ಇತ್ಯಾದಿ ಹೆಸರಿಸಬಹುದಾದ ಕವಿತೆಗಳಲ್ಲಿ ದಂಗುಬಡಿಸುವ ದೃಶ್ಯಗಳಿವೆ ಇವು ಈ ಹಿಂದೆ ಮುಟ್ಟಲಾರದ ವಸ್ತುವಲ್ಲ ಇವು ಈ ಹಿಂದೆ ಮುಟ್ಟಲಾರದ ವಸ್ತುವಲ್ಲ ಬದಲಿಗೆ ಹಿಂದೆ ಹೇಳಲಾದ ಸಂಗತಿಗಳನ್ನೇ ತೀರಾ ಅನನ್ಯವಾಗಿ ಗ್ರಹಿಸಿ ಮೊನಚಾಗಿ ನಿಲ್ಲಿಸಿದ ರಚನೆಗಳು ಹಾಗಾಗಿ ಹೇಮಾ ಅವರ ರಚನೆಗಳು ಗಕ್ಕನೆ ಹಿಡಿದು ನಿಲ್ಲಿಸುತ್ತವೆ ಮತ್ತು ಅದೇ ಗುಂಗಿನಲ್ಲಿ ಚಲಿಸುವಂತೆ ಮಾಡಿ ಯೋಚನೆಗೆ ಈಡು ಮಾಡುತ್ತದೆ ಅವರ ವಸ್ತುವಿನ ಆಯ್ಕೆಯ ಕ್ರಮದಲ್ಲಿಯೇ ಹೊಸತನವಿದೆ ಹಾಗಾಗಿ ಕವಿತೆಯೂ ಕೂಡ ಹೊಸತೊಂದು ಆಯಾಮದ ಮೂಲಕ ಓದಿಸಿಕೊಳ್ಳುತ್ತದೆ ಜೊತೆಗೆ ಜೊತೆಗೆ ಓದಿದ ಮರುಗಳಿಗೆ ಅವು ಓದುಗನಲ್ಲಿ ಬೆಳೆಯುತ್ತಾ ಹೋಗುತ್ತದೆ ಇಲ್ಲಿನ ಅನೇಕ ಕವಿತೆಗಳಿಗೆ ಆ ತಾಕತ್ತು ಇದೆ ಶಕ್ತ ಕವನದ ಚಿತ್ರ ಹೀಗೆ ಓದುಗನ ಸಾಂಗತ್ಯದಲ್ಲಿ ಪೂರ್ಣಗೊಳ್ಳುತ್ತದೆ ಸೊಟ್ಟ ಎಂಬ ಪದ್ಯದ ಕೊನೆಯ ಸಾಲನ್ನು ನೋಡಿ ಯಾವ ಪ್ರೀತಿಯೂ ನೇರವಲ್ಲ ನೇರವಾದರದು ಪ್ರೀತಿಯಲ್ಲ ನೋವಿಗೂ ಇದೇ ಚಲನೆ ಸಂಕಲನದ ಕವಿತೆಗಳ ಗುಣವೇ ಅವುಗಳ ಲವಲವಿಕೆ ಮತ್ತು ಬೆರಗುಗಣ್ಣಿನ ನೋಟ ಇಲ್ಲಿನ ಬಹುತೇಕ ಪದ್ಯಗಳು ಕಟ್ಟಿಕೊಡುವ ಅನುಭವ ಗೋಲಿ ಆಟಕ್ಕೆ ಕೂತ ಮಕ್ಕಳ ಕಣ್ಣು ನೆಡುವ ಆ ಹೊಳೆಯುವ ಗೋಲಿಗಳ ಮೈ ಚಲನೆಯ ಹಾಗೆ ಸುತ್ತುವ ಗೋಲಿ ಓಡುವ ಗೋಲಿ ನಿಂತಾಗ ತನ್ನ ಸುತ್ತಲೂ ಉಳಿಸುವ ವರ್ತುಲದ ಹಾಗೆ ಇಲ್ಲಿನ ಚಿತ್ರಗಳು ಆಶ್ಲೇಷೆಯ ಆವಾಹನೆ ಕೆಂಡ ಹಾಯುವ ಹಬ್ಬ ಇತ್ಯಾದಿ ಕವನಗಳ ಶಬ್ದ ಶಿಲ್ಪ ಈ ಬಗೆಯವು ಎಲ್ಲಿ ಬೇಕೆಂದರಲ್ಲಿ ಹೇಗೆ ಬೇಕೆಂದರೆ ಹಾಗೆ ಬರದೆ ರಸ್ತೆ ಮಧ್ಯೆ ಸರಸರ ನಡೆಯುವಾಗ ಅರ್ಧಂಬರ್ಧ ಲೆಕ್ಕಾಚಾರ ಮುಗಿಯುವ ಮೊದಲೇ ಗಲಿಬಿಲಿಯ ಕಿಂಡಿಯಿಂದ ಇಳಿಯುವ ಗುಳು ತಿಂಗಳ ಬಿಸಿ ರಕ್ತದ ಹಾಗೆ ಕವಿತೆ ಬರುವುದು ಇಲ್ಲಿ ಮಾತಾಡಲು ಏನು ಉಳಿದಿದೆ ಕೇವಲ ಭಾವಿಸಬೇಕಷ್ಟೆ ಕವಿತೆಗಳು ಹಾಗೆ ಒಂದು ಗಾಢವಾದ ಭಾವದ ಅಮಲು ಮತ್ತು ಭಾರ ಅದು ಹೇಮಾ ಇದನ್ನು ಸರಾಗವಾಗಿ ದಾಟಿಕೊಂಡು ಬಂದು ಸರಾಗವಾಗಿ ಓದುಗರೊಂದಿಗೆ ದಾಟಿಸಿ ಬಿಡುತ್ತಾರೆ ಈ ಪದ್ಯವನ್ನೊಮ್ಮೆ ಪೂರ್ತಿ ಓದಿಯೇ ಅನುಭವಿಸಬೇಕು ಕಾವ್ಯ ಎನ್ನುವುದು ಒಂದು ಅಪ್ಪಟವಾದ ಅನುಭವ ನೀಡುವ ಪರಿಕ್ರಮ ಎಂಬುದು ಇಂತಲ್ಲಿ ಸತ್ಯ ಹಬ್ಬದ ಹರಕೆಯ ಆಟಕ್ಕೆ ನಾರದನ ಪಾಟು ಹಾಕಲು ಅಣ್ಣ ಹೆರೆದ ಗಡ್ಡ ಮೆತ್ತಗಾದಾಗ ಅದು ದೇವಿಯ ಹೊಳೆವ ಕೆನ್ನೆ ಪದ್ಯವು ಹೀಗೆ ಅಲ್ಲವೇ ಅರ್ಥಾಂತರಗಳ ಹೊರೆ ಹೊರೆಸುವ ಕ್ರಿಯೆ ಹೇಮ ಇಂತಲ್ಲಿ ಬಹುವಾಗಿ ಕಾಡುತ್ತಾರೆ ಮತ್ತು ಸಂಚಲನ ಮೂಡಿಸುತ್ತಾರೆ ಈ ಎರಡು ಗುಣಗಳು ಇರುವ ಅನೇಕ ಕವನಗಳು ಈ ಸಂಕಲನಕ್ಕೆ ಕಾಂತಿ ತಂದುಕೊಟ್ಟಿವೆ ಬಾಳನ್ನು ಪ್ರತಿ ಬಾರಿಯೂ ಹೊಸದಾಗಿ ಪರಿಭಾವಿಸುವ ಮನಸ್ಸು ಮಾತ್ರ ಹೊಸತನದ ಕವಿತೆಗಳನ್ನು ಕಟ್ಟಬಲ್ಲದು ಈ ಮಾತು ಹೇಮಾ ಅವರಲ್ಲಿ ಸಾಬೀತಾಗಿದೆ ಈ ಹೊಸತನದ ಬೆಳಕಿನ ಕಾರಣದಿಂದಾಗಿಯೇ ಬೆರಗು ಅವರಿಗೆ ಒಲಿದಿದೆ ಹತ್ತು ಹಲವು ತಾಜಾ ಇಮೇಜುಗಳಿಂದ ಕಿಕ್ಕಿರಿದ ಈ ಕೃತಿಯು ಓದುಗರ ಮನವನ್ನು ಗೆಲ್ಲಬಲ್ಲದು ಉದಾಹರಣೆಗೆ ಕಣ್ಣಗುಡ್ಡೆ ಬೀಳಿಸಿಕೊಂಡ ಬೋಳು ತಲೆಯ ಬಾರ್ಬಿ ಮೇಲೆಲ್ಲ ಮುದ್ದು ಹೇಮಾನಾಯಕ ಅವರಿಗೆ ಪ್ರೀತಿಯ ಅಭಿನಂದನೆಗಳು ಪುರಸ್ಕಾರದ ನಂತರ ಅವರ ಕಾವ್ಯಕ್ರಿಯೆ ನಿಲ್ಲದೆ ನಿರಂತರ ಸ್ರೋತವನ್ನು ಕಾಯ್ದುಕೊಳ್ಳಲಿ ಪ್ರೀತಿಯಿಂದ ವಾಸುದೇವ್ನಾಡಿ ದಯವಿಟ್ಟು ಈ ಪುಸ್ತಕವನ್ನು ಕೊಂಡ್ಕೊಂಡು ಓದಿ ಹೇಮ ಕವನಗಳು ಅವಳ ಹಳ್ಳಿ ಬದುಕು ಮತ್ತು ಈ ನಗರದಲ್ಲಿ ಅವಳ ಬದುಕು ಮತ್ತು ಅವೆರಡು ನಡುವಿನ ಘರ್ಷಣೆ ಈ ಬಹಳ ಬಹಳ ಒಳ್ಳೆಯ ಇಮೇಜರಿ ಕಟ್ಕೊಡ್ತವೆ ಹಾಗಾಗಿ ನಾವು ತುಂಬ ಹೆಮ್ಮೆಯಿಂದ ಇವತ್ತು ಹಂಚ್ಕೊಳ್ತಿದ್ದೀವಿ ದೀಪಾವಳಿ ಹಬ್ಬದ ದಿನ ಹೇಮಾ ಪದಯಾತ್ರೆಯ ಕುಟುಂಬದಿಂದ ನಿನಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ಇದೇ ಥರ ಇನ್ನಷ್ಟು ಪುಸ್ತಕಗಳು ಬರ್ತಾ ಇರಲಿ ಹಾ ಮತ್ತೊಂದು ವಿಷಯ ಸೊಟ್ಟ ಅನ್ನೋ ಕವನ ಇದೆ ಈ ಪುಸ್ತಕದಲ್ಲಿ ಅದು ಬಹಳ ಸೊಗಸಾಗಿದೆ ಅದನ್ನು ನಮ್ಮ ಮತ್ತೊಬ್ಬ ಗೆಳತಿಯಾದ ಅನುಷಾ ನಮ್ಮ ಸಹ ಪದಯಾತ್ರಿಗಳು ಅವಳಿಗೆ ಓದ್ತಾಳೆ ದಯವಿಟ್ಟು ಕೇಳಿ ಥ್ಯಾಂಕ್ ಯು ಕವನದ ಹೆಸರು ಸೊಟ್ಟ ಬರೆದಿರೋದು ಹೇಮಾನಾಯಕ್ ಸಂಕಲನದ ಹೆಸರು ನೋವಿಗೂ ಇದೆ ಚಲನೆ ಸೊಟ್ಟ ಈಗ ಅವಳದು ನೇರ ನಡಿಗೆ ನೇರ ನೋಟ ಬೇಕಂತೆ ನೇರ ಪ್ರೀತಿ ಮೈ ಉರಿಯಿತು ನಾನು ನೇರವೋ ಅಲ್ಲವೋ ನನ್ನ ಪ್ರೀತಿ ನೇರವೆಂದೆ ಅವಳ ನಾಲಿಗೆ ನೆಕ್ಕಿದ ಈ ನಾಲಿಗೆಯಿಂದ ನೇರ ಸುಳ್ಳು ಕೇಳು ನೇರ ಹುಡುಗಿ ಊರ ಬಾಣದಲ್ಲಿ ನಾವು ನೆಟ್ಟ ತೆಂಗಿನ ಮರವೇ ಸೊಟ್ಟಗಾಗಿರುವಾಗ ಯಾವ ಪ್ರೀತಿಯೂ ನೇರವಲ್ಲ ನೇರವಾದರದು ಪ್ರೀತಿಯಲ್ಲ ಸೊಟ್ಟ ಹೇಮಾನಾಯಕ್ ನಮಸ್ಕಾರ